ಯೂಟ್ಯೂಬ್ನಲ್ಲಿ ಶಿವಮೊಗ್ಗದ ಸುದ್ದಿಗಳನ್ನು ನಿರಂತರವಾಗಿ ಪಡೆಯಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಶಿಕಾರಿಪುರದಲ್ಲಿ ಆಯೋಜಿಸಲಾಗಿದ್ದ ರೈತಾಭಿಮಾನ ಕಾರ್ಯಕ್ರಮಕ್ಕೆ ಸಿಎಂ ಬಸವರಾಜ ಬೊಮ್ಮಾಯಿ ಭೇಟಿ ನೀಡಿ ಕಾರ್ಯಕ್ರಮ ಉದ್ಘಾಟನೆ ನೆರವೇರಿಸಿದ್ದಾರೆ. ಬಳಿಕ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಸಚಿವ ಕೆಎಸ್ ಈಶ್ವರಪ್ಪ, ಗೃಹಮಂತ್ರಿ ಆರಗ ಜ್ಞಾನೇಂದ್ರ, ಗೋವಿಂದ ಕಾರಜೋಳ, ಬಿಸಿ ಪಾಟೀಲ್, ಸಂಸದ ಬಿವೈ ರಾಘವೇಂದ್ರ, ಶಿವಕುಮಾರ್ ಉದಾಸಿ, ಶಾಸಕ ಹರ್ತಾಳು ಹಾಲಪ್ಪ, ಅಶೋಕ್ ನಾಯ್ಕ್, ರುದ್ರೇಗೌಡ, ಡಿಎಸ್ ಅರುಣ್, ಭಾರತಿ ಶೆಟ್ಟಿ, ರೇಣುಕಾಚಾರ್ಯ ಸೇರಿದಂತೆ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು. ಕರ್ನಾಟಕದ ನೀರಾವರಿ ಯೋಜನೆಗೆ ಹೊಸ ರೂಪ ಕೊಟ್ಟು ಇಡೀ ಶಿಕಾರಿಪುರ ತಾಲೂಕಿನ ಬರಗಾಲದ ನಾಡು ಅಂತ ಕರೀತಾ ಇದ್ವಿ, ಅದಕ್ಕೆ ಈಗ ಸಮೃದ್ಧ ನಾಡನ್ನಾಗಿ ಮಾಡಿದಂತಹ ನಿಜ ನಾಯಕ ಬಿಎಸ್ ಯಡಿಯೂರಪ್ಪನವರಿಗೆ ನೀವೆಲ್ಲರೂ ಒಟ್ಟಾಗಿ ಸೇರಿ ರೈತ ನಾಯಕನನ್ನಾಗಿ ಮಾಡಿ ಇಡೀ ದೇಶದ ರಾಜಕೀಯದಲ್ಲಿ ಮೊಟ್ಟ ಮೊದಲ ಬಾರಿಗೆ ರೈತರ ಹೆಸರಿನಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಿದಂತ ನಾಯಕ ಯಾರು ಇದ್ರೆ ಅದು ನಮ್ಮ ಬಿಎಸ್ ಯಡಿಯೂರಪ್ಪನವರು ಮಾತ್ರ. ಅವರಿಗೆ ನಿಮ್ಮೆಲ್ಲರ ಮತ್ತೊಮ್ಮೆ ಪ್ರೀತಿಯ ಚಪ್ಪಾಳೆ ಅಭಿನಂದನೆಗಳನ್ನು ಸಲ್ಲಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದಾನೆ. ಜಗದ ಕವಿ, ಯುಗದ ಕವಿ, ರಾಷ್ಟ್ರ ಕವಿ ರಚಿಸಿರುವಂತಹ ನಾಡಗೀತೆಗೆ ನಾವೆಲ್ಲರ ಗ್ರಾಮೀಣ ಅಭಿವೃದ್ಧಿ ಸಚಿವರಂತ ಸನ್ಮಾನಿಸಿದ ಈಶ್ವರಪ್ಪನವ್ರನ್ನ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಿರೇಕೂರಿನ ಮಾಜಿ ಶಾಸಕರು, ನಮ್ಮ ನಿಗಮದ ರಾಜ ಅಧ್ಯಕ್ಷರು ಆದಂತ ಮತ್ತೆ ಈ ಒಂದು ನೀರಾವರಿ ಯೋಜನೆಗೆ ಯಶಸ್ವಿಗೆ ನಮ್ಮ ಹಿರಿಯರಂತ ಪದ್ದಣ್ಣವರು ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಇನ್ನು ಕೂಡ ಮದುವೆಯ ಒಂದು ಹೊಸನಲ್ಲಿ ಅರಿಶಿನದ ಮೈ ಅಂತೇಳಿ ಗಂಡ್ಮಗನ್ ರೆಡಿ ಮಾಡ್ತಾರೆ. ಆ ರೀತಿ ಮೊನ್ನೆ ತಾನೇ ನಿಮ್ಮೆಲ್ಲರ ಆಶಯದಿಂದ ವಿಧಾನ ಪರಿಷತ್ತಿನ ಸಾಕಷ್ಟು ಹೋರಾಟಗಳನ್ನು ಮಾಡಬೇಕಾಗತ್ತೆ. ಅರೆ ಜೀವನದಲ್ಲಿ ಪರ್ಮನೆಂಟ್ ನಾಯಕರು ನಮ್ಮ ಗ್ರಾಮಾಂತರದ ಗೌರವಾನ್ವಿತ ಶಾಸಕರು ನಮ್ಮ ಹಿರೇಕೆರೂರಿನ ಪುರುತ್ಕೆರೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಅದೇ ರೀತಿ ಸಣ್ಣ ಕೈಗಾರಿಕೆ ನಿಗಮದ ರಾಜ್ಯ ಉಪಾಧ್ಯಕ್ಷರು ಮಾಡಿ ಕೋಲ್ಡ್ ಸ್ಟೋರೇಜ್ ಅನ್ನ ನಮ್ಮ ಶಿವ ಕಾಳೆನಳ್ಳಿಗೆ ಹೋಗಬೇಕಾದಾಗ ಅಲ್ಲಿ ಕೋಲ್ಡ್ ಸ್ಟೋರೇಜ್ ಆಗುತ್ತೆ. ಅಡಿಕೆ ಇಡ್ಬೋದು, ಬೆಳೆದಂತ ಕಾಳು ಮೆಣಸು ಇಡ್ಬೋದು, ಜೋಳ ಇಡ್ಬೋದು. ಬಿಸಿ ಪಾಟೀಲ್ ಅವರನ್ನ ನಮ್ಮ ತಾಲೂಕಿನ ಪರ ಹೃತ್ಪೂರ್ವಕವಾಗಿ ಅಭಿನಂದನೆ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೀನಿ. ಚಪ್ಪಾಳೆ ತಟ್ಟೋ ಮುಖಾಂತರ ಅದೇ ರೀತಿ ನಮ್ಮ ಗೌರವಾನ್ವಿತ ಗೃಹ ಸಚಿವರಾಗಿ ಅರೆ ಅವರು ನೋಡಿದಾಗ ವಯಸ್ಸು ಕಾಣಲ್ಲ ಅಂತ ಒಬ್ಬ ಯುವ ನಾಯಕರನ್ನು ಕೂಡ ತಪ್ಪಾಗಲಾರದು ನಮ್ಮ ಗೃಹ ಸಚಿವರಂತ ಜ್ಞಾನೇಂದ್ರ ಅವ್ರನ್ನ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆ ತಿಳಿಸ್ತಾ ಇದ್ದೀನಿ. ಬೆಳಗ್ಗೆ ಅಡಗಂಟಿನಲ್ಲಿ ತುಂಗಭದ್ರೆಗೆ ಏನು ನೀರು ಹರಿದು ಬರ್ತಾ ಇದೆ ಅಲ್ಲಿಂದ ಅಲ್ಲಿ ಎಲ್ಲ ಪೂಜ್ಯರ ಸಮಕ್ಷಮ ನಾವು ತುಂಗಭದ್ರೆಗೆ ಬಾಗಿನ ಸಮರ್ಪಣೆ ಮಾಡಿ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಬಂಧುಗಳೇ, ಇವತ್ತು ನನಗೆ ಅತ್ಯಂತ ಸಂತೋಷ ತಂದಿರುವಂಥ ಸುದಿನ. ಬಹುಶಃ ನನ್ನ ಜೀವನದಲ್ಲಿ ಅತ್ಯಂತ ತೃಪ್ತಿ ಸಮಾಧಾನ ಬಂದಿರೋದಕ್ಕೆ ಬಹಳ ಪ್ರಮುಖವಾದ ಕಾರಣ
ನಮಗೆ ಅನ್ನ ಕೊಡುವಂಥ ಅನ್ನದಾತ ರೈತ ಯಾರು ಶಿಕಾರಿಪುರ ತಾಲೂಕಿನ ಜನ ಎಲ್ಲಿಂದಲೋ ಬಂದ ನನಗೆ ಒಂದು ಗೌರವವನ್ನು ಕೊಟ್ಟು ಸ್ಥಾನಮಾನ ಕೊಟ್ಟು ಗ್ರಾಮ ಪುರಸಭೆಯ ಸದಸ್ಯನಾಗಿದ್ದಂಥವನ್ನ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಮಾಡೋವರೆಗೆ ನನ್ನನ್ನು ಬೆಳೆಸಿದಂಥ ಶಿಕಾರಿಪುರ ತಾಲೂಕಿನ ಜನರ ಋಣವನ್ನು ಈ ಜನ್ಮದಲ್ಲಿ ಮಾತ್ರ ಅಲ್ಲ ಮುಂದಿನ ಜನ್ಮದಲ್ಲೂ ಸಹ ತೀರಿಸೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಿಮ್ಮೆಲ್ಲರ ಒಂದು ಆಶೀರ್ವಾದದಿಂದ ರಾಘವೇಂದ್ರ ಅವರ ವಿಶೇಷ ಶ್ರಮದಿಂದ 38 ಕಿಲೋಮೀಟರ್ ಪೈಪ್ ಲೈನ್ ಮಾಡಿ ಉಡುಗುಣಿ ತಾಳ್ಗುಂದ ಹೊಸೂರು ಹೋಬಳಿಯ ಸುಮಾರು 250 ಕೆರೆಗಳನ್ನು ತುಂಬಿಸೋದಕ್ಕೆ 850 ಕೋಟಿ ಮೊತ್ತದ ಯೋಜನೆಯನ್ನು ಕಾರ್ಯಗತ ಮಾಡಿದ್ದೇವೆ. ಒಟ್ಟು 250 ಕೆರೆಗಳನ್ನು ತುಂಬಿಸುವ ಬೃಹತ್ ಯೋಜನೆ ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಬೇರೆಂದು ಎಲ್ಲೂ ಆಗಿಲ್ಲ. ಅದಕ್ಕೆ ವಿಶೇಷ ಪ್ರಯತ್ನ, ನಾನು ಹಣ ಕೊಟ್ಟಿರಬಹುದು ಆದರೆ ಹಗಲು ರಾತ್ರಿ ರಾಘವೇಂದ್ರ ಅವರು ಉಳಿದೆಲ್ಲ ಸ್ನೇಹಿತರ ಸಹಕಾರದೊಂದಿಗೆ ಉಡುಗುಣಿ ತಾಳ್ಗುಂದ ಹೊಸೂರು ಹೋಬಳಿ ಕಸಬಾ ಹೋಬಳಿ ಎಲ್ಲರ ಒಂದು ಸಹಕಾರದಿಂದ ಯೋಜನೆಯನ್ನು ಪೂರ್ಣ ಮಾಡೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ. ಕೇವಲ 12 ತಿಂಗಳಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನೀರನ್ನು ಕೊಡುವಂತಹ ಒಂದು ಅವಕಾಶ ನಮಗಾಗಿದೆ. ನಾನು ಬಸವರಾಜ ಬೊಮ್ಮಾಯಿ ಅವರಿಗೆ ವಿನಂತಿ ಮಾಡ್ತೇನೆ, ಒಂದು ಸಾರಿ ಎಲ್ಲೆಲ್ಲಿ ಜಲಾಶಯಗಳಿದೆ ಅಲ್ಲಿಂದ ನೀರನ್ನು ತಂದು ಕೆರೆಕಟ್ಟೆಗಳನ್ನು ತುಂಬಿಸೋದ್ರಿಂದ ಅಂತರ್ಜಲ ಕುಸಿಯೋದು ತಪ್ಪುತ್ತೆ. ರೈತ 2 ಬೆಳೆಯನ್ನು ಬೆಳೆಯಬಹುದು ಬಹಳ ಸುಲಭವಾಗಿ. ಬೋರ್ವೆಲ್ಗಳನ್ನು ತೆಗೆಯುವಂತಹ ಪ್ರಶ್ನೆ ಬರೋದಿಲ್ಲ. ಹಾಗಾಗಿ ನಾವು ನೀರಾವರಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ಜಲಾಶಯಗಳ ಮೂಲಕ ಕೆರೆಕಟ್ಟೆಗಳನ್ನು ಕಟ್ಟೋದಕ್ಕೆ ತುಂಬಿಸೋದಕ್ಕೆ ವಿಶೇಷ ಆದ್ಯತೆಯನ್ನು ಕೊಡಬೇಕಾಗಿದೆ. ಆ ಕೆಲಸವನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಅದಕ್ಕೆ ವಿಶೇಷ ಗಮನವನ್ನು ಕೊಟ್ಟು ಮಾಡಬೇಕು ಅಂತೇಳಿ ನಾನು ವಿನಂತಿಯನ್ನು ಮಾಡ್ತೇನೆ. ಬಂಧುಗಳೇ, ನೀರಾವರಿ ಯೋಜನೆ ಏನೇನು ಆಗಿದೆ ಅನ್ನೋದನ್ನು ರಾಘವೇಂದ್ರ ಅವರು ಸುಸೂತ್ರವಾಗಿ ಮಾತನಾಡಿದ್ದಾರೆ. ಸಮಯದ ಅಭಾವದಿಂದ ನಾನು ಅದನ್ನು ಹೆಚ್ಚು ಒತ್ತು ಕೊಡೋಕ್ಕೆ ಹೋಗೋದಿಲ್ಲ. ಇವತ್ತು ಕೆರೆಕಟ್ಟೆಗಳನ್ನು ತುಂಬಿಸುವಂಥ ಕೆಲಸ ಏನು, ಈ ಭಗೀರಥ ಪ್ರಯತ್ನ ಆಗಿದೆ. ಇದು ಕನ್ನಡ ನಾಡಿನ ಜನ ಬಹಳ ಎದುರು ನೋಡ್ತಾ ಇದ್ದಾರೆ. ಶಿಕಾರಿಪುರ ತಾಲೂಕಲ್ಲಿ ಯಾವ ರೀತಿ ಕೆರೆಕಟ್ಟೆಗಳನ್ನು ತುಂಬಿಸಿದ್ದೇವೆ, ಅದು ಹೇಗೆ ಸಾಧ್ಯ ಆಯಿತು ಅಂತ ಆಶ್ಚರ್ಯಚಕಿತರಾಗಿ ನೋಡ್ತಾ ಇದ್ದಾರೆ. ಇದರ ಯಶಸ್ಸಿನ ಹಿಂದೆ ನಿಮ್ಮೆಲ್ಲರ ಸಹಕಾರ ಇದೆ. ಬಹಳ ವರ್ಷಗಳ ಪರಿಶ್ರಮದ ಪರಿಣಾಮ ಇವತ್ತು ಕರ್ನಾಟಕ ರಾಜ್ಯದಲ್ಲೇ ಶಿಕಾರಿಪುರ ತಾಲೂಕನ್ನು ಒಂದು ಮಾದರಿ ತಾಲೂಕಾಗಿ ಮಾಡಿ ನೀರಾವರಿಗೆ ಆದ್ಯತೆಯನ್ನು ಕೊಟ್ಟು ರೈತ ಬೆಳೆದಂಥ ಬೆಳೆಗೆ ಒಂದು ವೈಜ್ಞಾನಿಕ ಬೆಲೆಯನ್ನು ಕೊಡೋದ್ರ ಮೂಲಕ ನಮ್ಮ ತಾಲೂಕಿನ ರೈತರು, ನಮ್ಮ ಜಿಲ್ಲೆಯ ರೈತರು, ನಮ್ಮ ರಾಜ್ಯದ ರೈತರು ನೆಮ್ಮದಿಯಿಂದ ಗೌರವದಿಂದ ಸ್ವಾಭಿಮಾನದಿಂದ ಬಾಳೆ ಬದುಕುವಂಥ ವ್ಯವಸ್ಥೆ ಮಾಡೋದು ಸಂಕಲ್ಪ ನಮ್ಮದಾಗಿದೆ. ಅದಕ್ಕಾಗಿ ನಿಮ್ಮೆಲ್ಲರ ಆಶೀರ್ವಾದ ಬೇಕು ಅನ್ನುವಂಥ ಈ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಕೇವಲ ನಮ್ಮ ತಾಲೂಕಲ್ಲ ಪಕ್ಕದ ಸೊರಬ ತಾಲೂಕಿನಲ್ಲಿ 105 ಕೋಟಿ ಮೊತ್ತದಲ್ಲಿ 3 ಕೆರೆ ತುಂಬಿಸುವ ಯೋಜನೆ ಮೂಲಕ 33 ಕೆರೆಗಳನ್ನು ಹಾಗೂ 285 ಕೋಟಿ ಮೊತ್ತದಲ್ಲಿ 3 ಕೆರೆ ತುಂಬಿಸುವ ಯೋಜನೆ ಮೂಲಕ 66 ಕೆರೆಗಳನ್ನು ತುಂಬಿಸುವ ಕೆಲಸ ಸಹ ಮಾಡಿದ್ದೇವೆ. ಅನ್ನ ಕೊಡುವ ರೈತ ಬೇರೊಬ್ಬರ ಮುಂದೆ ಕೈಚಾಚಿ ಅಂಗಲಾಚುವಂಥ ಸ್ಥಿತಿ ಬರಬಾರದು ಅನ್ನುವಂಥದ್ದು ನಮ್ಮ ಸರ್ಕಾರದ ಅಪೇಕ್ಷೆ ಇದೆ. ಆ ಕೆಲಸವನ್ನು ನಾವೆಲ್ಲ ಒಟ್ಟಾಗಿ ಸೇರಿ ಮಾಡೋಣ ಅನ್ನೋ ಮಾತನ್ನು ಹೇಳ್ತಾ, ಪ್ರಪಂಚಕ್ಕೆ ಅನ್ನ ಕೊಡುವಂಥ ನಮ್ಮ ರೈತ ತನ್ನ ಕುಟುಂಬದೊಂದಿಗೆ ನೆಮ್ಮದಿಯಿಂದ ಬದುಕುವಂಥ ಒಳ್ಳೆಯ ಕಾಲ ಬರಬೇಕು. ಅದಕ್ಕೇನೇನು ಶ್ರಮ ಹಾಕೋದು ಅಗತ್ಯ ಇದೆಯೇ ಅದೆಲ್ಲವನ್ನು ನಾವು ಒಟ್ಟಾಗಿ ಸೇರಿ ಮಾಡ್ತೇವೆ ಅನ್ನೋಂಥ ಭರವಸೆಯನ್ನು ಈ ಸಂದರ್ಭದಲ್ಲಿ ಕೊಡ್ತಾ, ನಾನು ಯಾವ ರೀತಿ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸಬೇಕು ಗೊತ್ತಿಲ್ಲ. ನನ್ನ ಕೊನೆಯ ಉಸಿರಿರೋರಿಗೆ ಶಿಕಾರಿಪುರ ತಾಲೂಕಿನ ಜನರ ಕಲ್ಯಾಣಕ್ಕಾಗಿ ನನ್ನ ಶಕ್ತಿ ಮೀರಿ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ. ನನ್ನ ತಾಲೂಕಿನ ಯಾವುದೇ ಹಳ್ಳಿನಲ್ಲಿ ಯಾವುದೇ ವ್ಯಕ್ತಿ 2 ದಿನ ಊಟಕ್ಕಾಗಿ ಪರಿಶ್ರಮಿಸುವಂತಹ ಪರಿಸ್ಥಿತಿ ಬರಕೂಡದು. ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ, ಹಿಂದುಳಿದ ವರ್ಗ, ಎಲ್ಲ ವರ್ಗದ ಜನರ ಕಲ್ಯಾಣಕ್ಕಾಗಿ ನಮ್ಮ ಶಕ್ತಿ ಮೀರಿ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇವೆ ಅಂತ ಹೇಳ್ತಾ, ಇವತ್ತು ಈ ಅಪರೂಪದ ಒಂದು ಕಾರ್ಯಕ್ರಮಕ್ಕೆ ಬೇರೆ ಎಲ್ಲ ಕಾರ್ಯಕ್ರಮನ ಬದಿಗೊತ್ತಿ ಮಾನ್ಯ ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯಿ ಅವರು ಬಂದಿದ್ದಾರೆ.
ಪಂಚಾಯತಿ ಸನ್ಮಾನಕ್ಕೆ ಬಂದ ಸನ್ಮಾನಕ್ಕೆ ಅವಕಾಶ ಇರುತ್ತೆ. ಈಗ ಮಾನ್ಯ ಮುಖ್ಯಮಂತ್ರಿಗಳು ಮಾತಾಡ್ತಾರೆ, ಮುಖ್ಯಮಂತ್ರಿಗಳು ಮಾತಾಡಿದ ನಂತರ ಮಾನ್ಯ ಯಡಿಯೂರಪ್ಪ ಇಲ್ಲೇ ಇರ್ತಾರೆ, ಎಲ್ಲರಿಗೂ ಸನ್ಮಾನಕ್ಕೆ ಅವಕಾಶ ಇದೆ. ಈಗ ಮಾನ್ಯ ಮುಖ್ಯಮಂತ್ರಿಗಳ ಸಭೆಯನ್ನು ಉದ್ದೇಶಿಸಿ ಮಾತಾಡ್ತಾರೆ. ಶಿಕಾರಿಪುರದ ಮಹಾಜನತೆಗೆ ನನ್ನ ನಮಸ್ಕಾರಗಳು. ಇಡೀ ಕರ್ನಾಟಕದ ಕಣ್ಮಣಿ, ಕರ್ನಾಟಕದ ಇತಿಹಾಸದಲ್ಲಿ ಅಪರೂಪದ ರೈತ ನಾಯಕರು, ಸತ್ಯಕ್ಕಾಗಿ, ನ್ಯಾಯಕ್ಕಾಗಿ, ಸ್ವಾಭಿಮಾನಕ್ಕಾಗಿ, ಬಡವರಿಗಾಗಿ, ರೈತರಿಗಾಗಿ ನಿರಂತರವಾದಂಥ ಹೋರಾಟವನ್ನು, ಚಳವಳಿಯನ್ನು ಮಾಡ್ತಾ ಬಂದಿರುವಂಥ ನಮ್ಮೆಲ್ಲರ ನೆಚ್ಚಿನ ನಾಯಕರು, ವಿಶೇಷವಾಗಿ ಶಿಕಾರಿಪುರದ ವಿಶೇಷ ಪ್ರೀತಿಯನ್ನು ತೋರಿಸಿರುವಂಥ ತಮ್ಮ ನೆಚ್ಚಿನ ನಾಯಕರು, ಸನ್ಮಾನ್ಯ ನಿಕಟಪೂರ್ವ ಮುಖ್ಯಮಂತ್ರಿಗಳು ಆದಂಥ ನನ್ನ ನಾಯಕರಾದಂಥ ಸನ್ಮಾನ್ಯ ಶ್ರೀ ಬಿ ಎಸ್ ಯಡಿಯೂರಪ್ಪ ಸಾಹೇಬರೇ, ವೇದಿಕೆ ಮೇಲಿರುವಂಥ ನನ್ನ ಸಚಿವ ಸಂಪುಟದ ಸಹೋದ್ಯೋಗಿಗಳಾದಂಥ ಶ್ರೀ ಕೆ ಎಸ್ ಈಶ್ವರಪ್ಪನವರೇ, ಗೋವಿಂದ ಕಾರಜೋಳ ಅವರೇ, ಬಿ ಸಿ ಪಾಟೀಲ್ ರೀ, ಅರಗ್ ಜ್ಞಾನೇಂದ್ರ ಅವರೇ, ನನ್ನ ರಾಜಕೀಯ ಕಾರ್ಯದರ್ಶಿಗಳು ಆತ್ಮೀಯರಾದಂಥ ರೇಣುಕಾಚಾರ್ಯ ಅವರೇ, ಶಿವಕುಮಾರ್ ಉದಾಸಿ ಅವರೇ, ಮತ್ತು ಈ ಕಾರ್ಯಕ್ರಮದ ರೂವಾರಿಗಳು, ಕೆರೆ ತುಂಬಿಸುವುದರಲ್ಲಿ ಅತ್ಯಂತ ಮಹತ್ವ ಪಾತ್ರವನ್ನು ವಹಿಸಿದಂಥ, ಶಿವಮೊಗ್ಗ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಅತ್ಯಂತ ಕಳಕಳಿ ತೋರಿಸಿರುವಂಥ ಯುವ ಕ್ರಿಯಾಶೀಲ ಸಂಸತ್ ಸದಸ್ಯರಾದಂಥ ಬಿ ವೈ ರಾಘವೇಂದ್ರ ಅವರೇ, ಶಾಸಕ ಮಿತ್ರರಾದಂಥ ಹರ್ತಾಳ್ ಹಾಲಪ್ಪ ಅವರೇ, ಅಶೋಕ್ ನಾಯಕ್ ಅವರೇ, ಎಮ್ ಎಲ್ ಸಿಗಳಾದಂಥ ಪ್ರಸನ್ನ ಕುಮಾರ್ ಅವರೇ, ಅರುಣ್ ಕುಮಾರ್ ಅವರೇ, ಭಾರತಿ ಶೆಟ್ಟಿ ಅವರೇ, ಮತ್ತು ಯುವ ಮುಂದಾಳ ಮತ್ತು ಯುವಕರ ಕಣ್ಮಣಿ ಆದಂಥ ಶ್ರೀ ವಿಜೇಂದ್ರ ಅವರೇ, ಯು ಬಿ ಬಣಕಾರ್ ಅವರೇ, ವೇದಿಕೆ ಮೇಲಿರುವಂಥ ಇತರ ಎಲ್ಲ ಗಣ್ಯರೇ, ಇಲ್ಲಿ ನೆರೆದಿರುವಂಥ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿರೇ, ಮಾಧ್ಯಮದ ಸ್ನೇಹಿತರೆ, ಶಿಕಾರಿಪುರಕ್ಕೆ ಯಡಿಯೂರಪ್ಪನವರನ್ನ ಬಗ್ಗೆ ಮಾತನಾಡುವಂಥದ್ದು ಸೂರ್ಯಕ್ಕೆ ಸೂರ್ಯನಿಗೆ ದೀಪ ಹಿಡ್ದಂಗೆ. ಶಿಕಾರಿಪುರದ ಮನೆ ಮನೆ ಎಲ್ಲರ ಮನದಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರು ಇವತ್ತು ನೆಲೆಸಿದ್ದಾರೆ. ನಾನು ಮೊಟ್ಟ ಮೊದಲು ಶಿಕಾರಿಪುರದ ಮಹಾಜನತೆಗೆ ನನ್ನ ಹೃದಯಪೂರ್ವವಾದಂಥ ಕೃತಜ್ಞತೆಗಳನ್ನು, ಧನ್ಯವಾದಗಳನ್ನು ಹೆಚ್ಚಪಡ್ತೀನಿ. ಯಾಕಂದರೆ ಬೆಳೆಯುವ ಮರವನ್ನು ಮೊಳಕೆಯಲ್ಲಿ ನೋಡಿ ಅಂತ ಹೇಳಿ ಸುಮಾರು 35 ವರ್ಷದ ಹಿಂದೆ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪ ಸಾಹೇಬರನ್ನ ಗುರುತಿಸಿ, ಪೋಷಿಸಿ, ಬೆಳೆಸಿ ಇಡೀ ರಾಜ್ಯಕ್ಕೆ ತಾವು ಇವತ್ತು ಕಾಣಿಕೆಯಾಗಿ ಇವತ್ತು ಕೊಟ್ಟಂಥದ್ದು ಮಹಾ ಕೆಲಸ. ನಿಮ್ಮ ಹಿರಿಯರು ಮತ್ತು ಇವತ್ತಿನ ಯುವಕರು ಶಿಕಾರಿಪುರದ ಮಹಾಜನತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಅಂಥ ಒಂದು ದೊಡ್ಡ ಕೆಲಸವನ್ನು ತಾವು ಮಾಡಿದ್ದೀರಿ. ಕೇವಲ ಶಿಕಾರಿಪುರದ ಅಭಿವೃದ್ಧಿಯಲ್ಲ, ಇಡೀ ರಾಜ್ಯದ ಅಭಿವೃದ್ಧಿ ಮಾಡುವಂಥ ಶಕ್ತಿ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವ್ರಿಗಿದೆ ಅಂತ ಹೇಳಿ ತಾವು ತೋರಿಸ್ಕೊಟ್ಟಿದ್ದೀರಿ ಅನ್ನೋಂಥ ಮಾತನ್ನು ನಾನು ಹೇಳಕ್ಕೆ ಇಚ್ಛಪಡ್ತೇನೆ. ಯಡಿಯೂರಪ್ಪನವರು ಎಷ್ಟು ಬಿಗಿಯಾಗಿ ಕಾಣ್ತಾರೆ ಅಷ್ಟೇ ಬಡವರ ಬಗ್ಗೆ, ದೀನ ದಲಿತರ ಬಗ್ಗೆ ಅತ್ಯಂತ ಕಳಕಳಿ ಇರುವಂಥ ಒಂದು ಮನಸ್ಸಿದೆ. ನಾನು ಒಂದೆರಡು ಉದಾಹರಣೆಗಳನ್ನು ಮಾತ್ರ ಕೊಡಕ್ಕೆ ಇಚ್ಛಪಡ್ತೇನೆ. ಮೊಟ್ಟ ಮೊದಲನೇದಾಗಿ ಅವರ ಜೊತೆಗೆ ಕೆಲಸ ಮಾಡುವಂಥ ಸೌಭಾಗ್ಯ ಅವರು ನನಗೆ ಒದಗಿಸಿಕೊಟ್ಟಿದ್ದಾರೆ. ಅದು ನನ್ನ ಪೂರ್ವಜನ್ಮದ ಪುಣ್ಯ ಅಂತ ನಾನು ಭಾವಿಸಿದ್ದೇನೆ. ನನ್ನನ್ನು ಬಹಳಷ್ಟು ಪ್ರೀತಿ ವಿಶ್ವಾಸದಿಂದ ಬೆಳೆಸಿದ್ದಾರೆ, ಮಾರ್ಗದರ್ಶನವನ್ನು ಮಾಡಿದ್ದಾರೆ, ಅವಕಾಶಗಳನ್ನು ಕೊಟ್ಟಿದ್ದಾರೆ. ನನ್ನನ್ನು ಜಲಸಂಪನ್ಮೂಲ ಸಚಿವರಾಗಿ ಮಾಡಿ ಇಡೀ ನಾಡಿನ ನೀರಾವರಿ ಯೋಜನೆಗಳಿಗೆ ಕಾಯಕಲ್ಪ ಮಾಡುವಂಥ ಮುಕ್ತವಾದಂಥ ಅವಕಾಶವನ್ನು ಅವರು ನನಗೆ ಮಾಡಿಕೊಟ್ಟಿದ್ದಾರೆ. ಅವರ ಕಾಲದಲ್ಲಿ, ಅವರ ನಾಯಕತ್ವದಲ್ಲಿ ಸುಮಾರು 7.5 ಲಕ್ಷ ಎಕರೆ ಜಮೀನನ್ನು ನೀರಾವರಿಗೆ ಹೊಸದಾಗಿ
ನಾವುಮಾಡೋದಕ್ಕೆ ಸಾಧ್ಯ ಆಯಿತು ಅದರಲ್ಲಿ ಅಪ್ಪರ್ ತುಂಗಾ ಯೋಜನೆಯೂ ಕೂಡ ಒಂದು ಒಂದು ಲಕ್ಷ ಎಕರೆಕ್ಕಿಂತ ಹೆಚ್ಚು ನಾವು ಇವತ್ತು ನೀರಾವರಿಯನ್ನು ಅಪ್ಪರ್ ತುಂಗಾದಲ್ಲಿ ಮಾಡಿದ್ರೆ ಅದಕ್ಕೆ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರ ದೂರದೃಷ್ಟಿ ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ ಒಂದು ಕಡೆ ಶಿವಮೊಗ್ಗದಿಂದ ಹಾವೇರಿ ಜಿಲ್ಲೆಗೆ ಶಿವಮೊಗ್ಗ ಜಿಲ್ಲೆಗೆ ನೀರನ್ನು ಕೊಡುವಂಥದ್ದಾದರೆ ಅಪ್ಪರ್ ತುಂಗಾದಿಂದ ಇನ್ನೊಂದು ಕಡೆ ಅಪ್ಪರ್ ಭದ್ರಾದಿಂದ ಇವತ್ತು ಆ ಬರಡು ಭೂಮಿಯ ಈ ನಮ್ಮ ಸೆಂಟ್ರಲ್ ಕರ್ನಾಟಕ ಅಂತ ಏನು ಕರಿತೇವೆ ಚಿತ್ರದುರ್ಗ ಜಿಲ್ಲೆ ತುಮಕೂರು ಜಿಲ್ಲೆ ಕೋಲಾರ ಜಿಲ್ಲೆಗೆ ಮಧ್ಯ ಕರ್ನಾಟಕಕ್ಕೆ ನೀರನ್ನು ಕೊಡುವಂಥ ಬೃಹತ್ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದು ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರು ಇವತ್ತು ಅದು ರಾಷ್ಟ್ರೀಯ ಯೋಜನೆಯಾಗಿ ಪರಿವರ್ತನೆ ಆಗ್ತಾ ಇದೆ ಅದರ ಸಂಪೂರ್ಣವಾದಂಥ ಶ್ರೇಯಸ್ಸು ನಮ್ಮ ನಾಯಕರಾದಂಥ ಯಡಿಯೂರಪ್ಪನವ್ರಿಗೆ ಸೇರಬೇಕು ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೇನೆ ಅಂದರೆ ಒಬ್ಬ ದೂರದೃಷ್ಟಿ ಇರುವಂಥ ಒಬ್ಬ ನಾಯಕನ ಕೈಯಲ್ಲಿ ಅಧಿಕಾರ ಸಿಕ್ಕರೆ ಯಾವ ರೀತಿ ರಾಜ್ಯ ಸಮೃದ್ಧಿಯಿಂದ ಅಭಿವೃದ್ಧಿಯಿಂದ ಮಾಡೋಕ್ಕೆ ಸಾಧ್ಯ ಇದೆ ಈ ಎರಡು ಯೋಜನೆಗಳು ಬಹಳ ವರ್ಷದಿಂದ ನೆದಿಗುದಿಗೆ ಬಿದ್ದಿತ್ತು 10 ವರ್ಷ 12 ವರ್ಷ ಯಾರು ಕೂಡ ದಿಟ್ಟ ನಿರ್ಣಯವನ್ನು ತೆಗೆದುಕೊಳ್ಳೋಕೆ ಆಗಿರಲಿಲ್ಲ ಆದರೆ ಯಡಿಯೂರಪ್ಪನವರು ಬಂದ ತಕ್ಷಣವೇ ರೈತರಿಗಾಗಿ ನೀರಾವರಿಗಾಗಿ ಈ ಕೆಲಸವನ್ನು ಅವರು ತಗೊಂಡ್ರು ಇವತ್ತು 1000 ಎಕರೆ ನೀರಾವರಿ ಇವತ್ತು ಎರಡು ಭಾಗದಲ್ಲಿ ಗೊತ್ತಾಗ್ತಾ ಇದೆ ಅದೇ ರೀತಿ ಇವತ್ತೇನು ಶಿಕಾರಿಪುರಕ್ಕೆ ಕೆರೆ ತುಂಬಿಸುವಂಥ ಯೋಜನೆ ಆಗಿದೆ ಇವತ್ತು ಆ ಯೋಜನೆಯ ಒಂದು ರೂವಾರಿಗಳು ಇಡೀ ಕರ್ನಾಟಕದಲ್ಲಿ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪ ಸಾಹೇಬ್ ನಾನು ನೀರಾವರಿ ಸಚಿವನಾದ ಮೇಲೆ ಚಾಮರಾಜನಗರಕ್ಕೆ ನಾವು ಹೋಗಿದ್ದು ಅತ್ಯಂತ ತೀವ್ರ ಬರಗಾಲ ಅಲ್ಲಿಯ ಸುತ್ತೂರು ಶ್ರೀಗಳು ಈ ಬರಗಾಲವನ್ನು ನೀಗಿಸಬೇಕಾದರೆ ನೀವು ನೀರಾವರಿಯನ್ನು ಮಾಡಬೇಕು ಅಂತ ಅಲ್ಲಿ ಕಬಿನಿ ಸೆಕೆಂಡ್ ಸ್ಟೇಜ್ ಅಂತ 35 ವರ್ಷದಿಂದ ಹಂಗೆ ಇತ್ತು ನನ್ನ ಕರೆದು ಹೇಳಿದರು ಅದು ನನಗೆ ಗೊತ್ತಿಲ್ಲ ಇದು ಕೆರೆ ತುಂಬಿಸುವಂಥ ಯೋಜನೆ ಆಗಬೇಕಿಲ್ಲಿ ರೈತರಿಗೆ ಅಂತ ಅವತ್ತೇ ತೀರ್ಮಾನವನ್ನು ಮಾಡಿ ಟ್ರಿಬ್ಯುನಲ್ ಆದೇಶ ಏನೆಲ್ಲವೂ ಇದ್ದರೂ ಕೂಡ ಅವೆಲ್ಲವನ್ನೂ ಕೂಡ ಒಳಗೊಂಡಂತೆ ಆ ಯೋಜನೆಯನ್ನು ನಾವು ಮಾಡಿದ್ವಿ ಆ ಯೋಜನೆ ಪೂರ್ಣ ಆಗಿ ಯಾವ ರೀತಿ ನಿಮ್ಮ ಕೆರೆಗಳು ತುಂಬಿದೆ ಚಾಮರಾಜನಗರದ ಬರಪೀಡಿತ ಪ್ರದೇಶದಲ್ಲಿ ಕೆರೆ ತುಂಬಿದಂಥ ಸಂದರ್ಭದಲ್ಲಿ ನಮ್ಮ ಮುಂದೆ ನಮ್ಮ ಅಧಿಕಾರ ಹೋಯಿತು ಅಧಿಕಾರ ಹೋದಂಥ ಸಂದರ್ಭದಲ್ಲಿ ನಾವು ಯಡಿಯೂರಪ್ಪನವರು ಆ ಭಾಗದಲ್ಲಿ ಪ್ರವಾಸ ಮಾಡ್ತಾ ಇದ್ವಿ ಮಾಡ್ತಿರುವಂಥ ಸಂದರ್ಭದಲ್ಲಿ ಯಾವ್ಯಾವ ಕೆರೆ ತುಂಬಿದೆ ಆ ಊರವರೆಲ್ಲರೂ ಬಂದು ಊರಿಂದ 1 ಕಿಲೋಮೀಟರ್ 2 ಕಿಲೋಮೀಟರ್ ಬಂದು ಅವ್ರಿಗೆ ಸನ್ಮಾನ ಮಾಡ್ತಿದ್ರು ಅವತ್ತು ಅಧಿಕಾರ ಇರಲಿಲ್ಲ ಅವ್ರಿಗೆ ಈ ಥರ ಹಲವಾರು ಉದಾಹರಣೆಗಳಿದ್ದಾವೆ ಇಡೀ ನಾಡಿನ ಸೇವೆ ಮಾಡಿದ್ದಾರೆ ಮೂಲೆ ಮೂಲೆಯಲ್ಲಿ ಇವತ್ತು ಯಡಿಯೂರಪ್ಪನವರು ಮಾಡಿರುವಂಥ ಕೆಲಸಗಳು ಮಾತಾಡ್ತವೆ ಒಂದ್ಸತಿ ಬೆಳಗಾಂ ಜಿಲ್ಲೆಯಲ್ಲಿ ನಾವು ಹೋಗ್ತಾ ಇದ್ವಿ ಹೆಣ್ಣು ಮಕ್ಕಳು ಬಟ್ಟೆ ಒಗಿತಾ ಇದ್ರು ಅವು ಯಾವುದೋ ವ್ಯವಸ್ಥೆ ಇರಲಿಲ್ಲ ನನಗೆ ಹೇಳಿದರು ಇದು ಹೆಣ್ಮಕ್ಳು ಈ ಥರ ನದಿಯಲ್ಲಿ ಹಿಂಗೆ ನಿಂತ್ಕೊಂಡು ಹಿಂಗೆ ಮಾಡೋದು ಸರಿಯಲ್ಲ ಇದಕ್ಕೆ ಬಟ್ಟೆ ಒಗೆಯೋದಕ್ಕೆ ಎಲ್ಲ ಕಡೆ ಇದು ವ್ಯವಸ್ಥೆಗಳನ್ನು ಮಾಡಬೇಕು ಅಂತ ನಾನು ಆಯಿತು ಅಂದೆ ಪುಣ್ಯಕ್ಕೆ ಕೆಲಸ ಮಾಡಿಸಿದ್ದೆ ಒಂದು 3 ತಿಂಗಳು ಬಿಟ್ಟು ಮತ್ತೆ ಅದೇ ದಾರಿಯಲ್ಲಿ ಹೋಗ್ತಾ ಇದ್ವಿ ನಿಲ್ಲಿಸು ಅಂದರು ಇದೇ ಅಲ್ಲವ ಇದೇ ಸ್ಥಳ ಅಲ್ವಾ ನಾನು ನಿಮಗೆ ಹೆಣ್ಮಕ್ಳಿಗೆ ಪರಿಸಿ ಕಟ್ಟಿ ಮಾಡಿ ಒಗೆಯೋದಕ್ಕೆಲ್ಲ ವ್ಯವಸ್ಥೆ ಮಾಡಂತ ಹೇಳಿದ್ದು ಏನಾಯಿತು ಅಂದರು ಪುಣ್ಯಕ್ಕೆ ನಾನು ಕೆಲಸ ಮಾಡಿದ್ದೀನಿ ಸರ್ ಅಂತಂದು ಅಂದರೆ ಯಾವುದಾದ್ರೂ ಒಂದು ಕೆಲಸವನ್ನು ಅವ್ರ ಮನಸ್ಸಿಗೆ ಬಂದರೆ ಎಂದೂ ಕೂಡ ಅದನ್ನು ಮರೆಯೋದಿಲ್ಲ ಅದನ್ನು ಮಾಡೇ ತೀರ್ತಾರೆ ಅನ್ನುವಂಥ ಮಾತನ್ನು ನಾನು ಹೇಳಕ್ಕೆ ಇಚ್ಛೆಪಡ್ತೇನೆ ಕಲ್ಲೋಡ್ಡಹಳ್ಳಿ ಹೊಸಕೇರಿ ಮೂಗೂರು ಮೂಡಿ ಯೋಜನೆಗಳನ್ನು ಈಗ ಪೂರ್ಣಗೊಂಡಿದ್ದಾವೆ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರ ಒಂದು ನೇತೃತ್ವದಲ್ಲಿ ಅದೇ ರೀತಿ ಶಿವಮೊಗ್ಗ ಗ್ರಾಮೀಣ ಮತ್ತು ಇಡೀ ಶಿವಮೊಗ್ಗ ಜಿಲ್ಲೆಯ ಯೋಜನೆಗಳನ್ನು ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರ ಕಾಲದಲ್ಲಿಯೇ ಅವುಗಳನ್ನು ರೂಪಿಸಿದ್ದಾರೆ ಅವರು ಹೇಳಿದಂತೆ ದೂರದ ಜಲಾಶಯಗಳಿಂದ ಕೆರೆಗಳನ್ನು ತುಂಬಿಸುವ ಮುಖಾಂತರ ಅಂತರ್ಜಲವನ್ನು ಹೆಚ್ಚಿಸುವ ಮುಖಾಂತರ ಇವತ್ತು ರೈತರಿಗೆ ಒಂದು ಜಲ ರಕ್ಷಣೆಯನ್ನು ಕೊಡೋ ಮುಖಾಂತರ ಅವರ ದುಡಿಮೆಗೆ ರೈತರ ಬೆವರು ನಮ್ಮ ಯಡಿಯೂರಪ್ಪನವರ ನೀರು ಇವೆರಡೂ ಸೇರಿದರೆ
ಬಂಗಾರದ ಬೆಳೆಯನ್ನು ಬೆಳಿಬೋದು. ಆ ಕಾಲ ಶಿಕಾರಿಪುರಕ್ಕೆ ಬಂದಿದೆ. ಅದೇ ರೀತಿ ಇಡೀ ನಾಡಿನ ಪ್ರತಿಯೊಂದು ಕ್ಷೇತ್ರಕ್ಕೆ ಮಾಡುವಂಥ ಭಗೀರಥ ಪ್ರಯತ್ನದ ಸವಾಲು ನಮ್ಮ ಮುಂದಿದೆ. ಈ ಭಗೀರಥನ ಆಶೀರ್ವಾದದೊಂದಿಗೆ ಆ ಭಗೀರಥ ಪ್ರಯತ್ನಕ್ಕೆ ಯಶಸ್ಸು ಸಿಗಲಿ ಅಂತ ತಾವೆಲ್ಲರೂ ಹಾರೈಸಬೇಕನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರು ಸಾಮಾಜಿಕ ಚಿಂತನೆ ತಮಗೆಲ್ಲ ಗೊತ್ತಿದೆ. ಹೆಣ್ಣು ಮಕ್ಕಳಿಗೆ ಸೈಕಲ್ಲು, ಭಾಗ್ಯಲಕ್ಷ್ಮಿ, ಸಂಧ್ಯಾ ಸುರಕ್ಷಾ, ಹಲವಾರು ಯೋಜನೆಗಳನ್ನು ಅವರು ಕೊಟ್ಟಿದ್ದಾರೆ. ಅವೆಲ್ಲವೂ ಕೂಡ ಈ ಸಮಾಜದ ಕಟ್ಕಡೆಯ ಜನಕ್ಕೆ ಮುಟ್ಟಿ ಒಂದು ಕಾರ್ಯಕ್ರಮದಲ್ಲಿ ನಾವು ಭಾಗ್ಯಲಕ್ಷ್ಮಿ ಕೊಟ್ಟಂಥ ಹೆಣ್ಮಗಳು ಇವತ್ತು 18 ವರ್ಷ ಆಗಿ ಅವಳು ಕಾಲೇಜನ್ನು ಹೋಗ್ತಿರುವುದನ್ನು ಬಂದು ಸನ್ಮಾನವನ್ನು ಬಿ ಎಸ್ ಯಡಿಯೂರಪ್ಪನವ್ರಿಗೆ ಮಾಡಿದ್ವಿ. ಎಷ್ಟು ಆನಂದ ಆಗ್ತದೆ. ಇದು ಒಂದೇ ಒಂದು ಕೊನೆಯ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಒಬ್ಬ ರಾಜಕಾರಣಿಯ ಕಣ್ಣು ಮುಂದಿನ ಚುನಾವಣೆ ಮೇಲೆ ಇರ್ತದೆ, ಒಬ್ಬ ಮುತ್ಸದ್ದಿಯ ಕಣ್ಣು ಮುಂದಿನ ಜನಾಂಗದ ಮೇಲೆ ಇರ್ತದೆ. ಶಿಕಾರಿಪುರದ ಮುತ್ಸದ್ದಿ ಯಡಿಯೂರಪ್ಪನವ್ರ ಕಣ್ಣು ಮುಂದಿನ ಜನಾಂಗದ ಮೇಲಿದೆ ಅನ್ನುವಂಥ ಮಾತನ್ನು ಹೇಳಿ, ನೀವೆಲ್ಲರೂ ನಿಮ್ಮ ಮನದಾಳದಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರಿಗೆ ಒಂದು ವಿಶೇಷವಾದಂಥ ಸ್ಥಾನವನ್ನು ಕೊಟ್ಟಿದ್ದೀರಿ. ಒಬ್ಬ ರಾಜಕಾರಣಿಗೆ ವಿಧಾನಸಭೆಯಲ್ಲಿ ಸ್ಥಾನ ಇರ್ತದೋ ಬಿಡ್ತದೋ, ಆದರೆ ಜನರ ಮನದಲ್ಲಿ, ಜನರ ಹೃದಯದಲ್ಲಿ ಸ್ಥಾನ ಗಳಿಸುವಂಥದ್ದು ಅತ್ಯಂತ ಅವಶ್ಯಕತೆ ಇದೆ. ಚಿರಸ್ಥಾಯಿಯಾಗಿ ಉಳಿತಾರೆ, ಅವ್ರಿಗೆ ದೇವರು ಹೆಚ್ಚಿನ ಆರೋಗ್ಯ, ಆಯುಷ್ಯ, ಶಕ್ತಿ, ನಮಗೆ ಮಾರ್ಗದರ್ಶನ ಮಾಡುವಂಥ ಎಲ್ಲ ಶಕ್ತಿ ಕೊಡಲಿ, ಇಡೀ ನಾಡಿಗೆ ಮಾರ್ಗದರ್ಶನ ಮಾಡಲಿ. ಅವರ ನಾಯಕತ್ವದಲ್ಲಿ ಬರುವಂಥ ದಿನಗಳಲ್ಲಿ ಒಂದು ಸುಭಿಕ್ಷೆ ನಾಡನ್ನು ಕಟ್ಟಣ, ನಮ್ಮ ಪಕ್ಷವನ್ನು ಕಟ್ಟಣ. ನಿಮ್ಮ ಆಶೀರ್ವಾದ ಇರಲಿ. ಇವತ್ತು ಸನ್ಮಾನ್ಯ ಯಡಿಯೂರಪ್ಪನವರು ಇಂಥ ಒಂದು ಸಭೆಗೆ ನನಗೆ ಭಾಗವಹಿಸಿ ಮಾತನಾಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅದು ಬಜೆಟ್ ಮುಗಿಸಿದ ತಕ್ಷಣವೇ ನೋಡಿ ಅದು ಕಾಕತಾಳಿ ಹೆಂಗಿದೆ ಅಂತಂದರೆ, ಅವರ ವಿಚಾರದ ಬಜೆಟನ್ನು ನಾನು ಅಲ್ಲಿ ಮಣಿಸಿದ್ದೇನೆ. ಅವರ ಕ್ಷೇತ್ರಕ್ಕೆ ಬಂದು ಇವತ್ತು ಅವರಿಗೆ ಸನ್ಮಾನ ಮಾಡುವಂಥ ಒಂದು ಸೌಭಾಗ್ಯ ನನಗೆ ಸಿಕ್ಕಿರುವಂಥದ್ದು, ಅದು ಭಗವಂತನ ಒಂದು ಆಶೀರ್ವಾದ ಅಂತ ಭಾವಿಸಿ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ಮತ್ತೊಮ್ಮೆ ಕೇಳಿಕೊಂಡು ಸನ್ಮಾನ್ಯ ಯಡಿಯೂರಪ್ಪನವ್ರಿಗೆ ನಮಸ್ಕರಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು.